ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಂಗಲಾ ಗೌಡ. ನಾನು ಕೆಎಲ್ಇ ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಕಾಲೇಜಿನ ಬಿಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ. ಇಂದು ನಾವು ಸಹಭಾಗಿತ್ವ ಕಲಿಕೆ, ಕೋಆಪರೇಟಿವ್ ಲರ್ನಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಬೋಧನಾ ವಿಧಾನವನ್ನು ರೋಜ್ ಮತ್ತು ಸ್ಮಿತ್ ಎಂಬುವವರು 1995 ಮೊದಲ ಬಾರಿಗೆ ಗುರುತಿಸಿದರು. ಸಹಭಾಗಿತ್ವ ಕಲಿಕೆಯ ಅರ್ಥ: ಒಂದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಕೆಲಸಗಳಲ್ಲಿ ತೊಡಗುವುದನ್ನು ಸಹಭಾಗಿತ್ವ ಕಲಿಕೆ ಎನ್ನುವರು. ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಸಹಕಾರ ಕಲಿಕೆಯ ಪ್ರಮುಖ ಉದ್ದೇಶವಾಗಿದೆ. ಜ್ಞಾನವನ್ನು ಹೊಸ ಕಲಿಕೆಯ ಅನುಭವಗಳ ಮೂಲಕ ಪುನಃ ನಿರ್ಮಿಸಲಾಗುವುದು ಮತ್ತು ವಿಸ್ತರಿಸಲಾಗುವುದು. ಸಹಕಾರ ಕಲಿಕೆ ಎಂಬುದು ಶೈಕ್ಷಣಿಕ ವಿಧವಾಗಿದ್ದು, ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ಪೂರ್ಣಗೊಳಿಸಲು, ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಸಹಕಾರ ಕಲಿಕೆಯಲ್ಲಿ ಗುಂಪು ಯೋಜನೆಗಳು, ಚರ್ಚೆಗಳು, ಗುಂಪು ಅಧ್ಯಯನ, ಗುಂಪು ಪರಿಹಾರ ಮತ್ತು ಇತರೆ ಚಟುವಟಿಕೆಗಳನ್ನು ಒಳಗೊಳ್ಳಬಹುದು. ಸಹಭಾಗಿತ್ವ ಕಲಿಕೆಯು 5 ಮೂಲಾಂಶಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೆಯದು ಧನಾತ್ಮಕ ಪರಸ್ಪರ ಅವಲಂಬನೆ, ಪಾಸಿಟಿವ್ ಇಂಟರ್ಡಿಪೆಂಡೆನ್ಸ್. ಈ ಬೋಧನಾ ವಿಧಾನವು ಪರಸ್ಪರ ಒಬ್ಬರಿಗೆ ಮತ್ತೊಬ್ಬರು ಸಹಾಯ ಮಾಡುವ ಮೂಲಕ ತಮಗೆ ನೀಡಿರುವ ಕಾರ್ಯಚಟುವಟಿಕೆಯನ್ನು ಮುಗಿಸುವ ಪ್ರಯತ್ನ ಮಾಡುವರು. ಗುಂಪಿನ ಎಲ್ಲರೂ ಆ ಕಾರ್ಯಚಟುವಟಿಕೆಗೆ ಸಾಮೂಹಿಕ ಜವಾಬ್ದಾರರಾಗುವ ಮೂಲಕ ತಮ್ಮಲ್ಲಿ ಧನಾತ್ಮಕ ಪರಸ್ಪರ ಅವಲಂಬನಾ ಮನೋಭಾವವನ್ನು ಬೆಳೆಸಿಕೊಳ್ಳುವರು. 2. ವೈಯಕ್ತಿಕ ಹೊಣೆಗಾರಿಕೆ, ಇಂಡಿವಿಜುವಲ್ ಅಕೌಂಟಬಿಲಿಟಿ. ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ಹೊಣೆಗಾರಿಕೆಯ ಮೂಲಕ ತಮ್ಮದೇ ಆದಂತಹ ಕೊಡುಗೆಯನ್ನು ಸಮೂಹಕ್ಕೆ ನೀಡುವ ಪ್ರಯತ್ನ ಮಾಡುವರು. ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನದೇ ಆದ ಜವಾಬ್ದಾರಿಯನ್ನು ಅರಿತು ಆ ಗುಂಪಿಗೆ ನೀಡಿರುವ ಚಟುವಟಿಕೆಯನ್ನು ಯಶಸ್ವಿಯಾಗಿ ಮುಗಿಸುವ ಪ್ರಯತ್ನ ಮಾಡುವರು. 3. ಮುಖಾಮುಖಿ ಬೆರೆಯುವಿಕೆ, ಫೇಸ್ ಟು ಫೇಸ್ ಇಂಟರ್ಯಾಕ್ಷನ್. ಈ ಸಹಕಾರ ಆಧಾರಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಚಟುವಟಿಕೆಯಲ್ಲಿ ಆತ ಭಾಗವಹಿಸಿ ನೇರವಾಗಿ ವಿಷಯಗಳನ್ನು ಸಂಗ್ರಹಿಸಲು ನೈಜ ವಾತಾವರಣಕ್ಕೆ ತೆರಳಿದಾಗ ಅಲ್ಲಿ ಮುಖಾಮುಖಿಯಾಗಿ ನೈಜ ಅನುಭವವನ್ನು ಪಡೆಯುವರು. ಇದರಿಂದ ವಿದ್ಯಾರ್ಥಿಗೆ ಅಲ್ಲಿನ ಪರಿಸರದ ನೈಜ ಅನುಭವ ಉಂಟಾಗುವುದು. 4. ಗುಂಪು ಪ್ರಕ್ರಿಯೆ, ಗ್ರೂಪ್ ಪ್ರೊಸೆಸಿಂಗ್. ಸಹಕಾರ ಆಧಾರಿತ ಕಲಿಕೆಯು ನಿಂತಿರುವುದೇ ಗುಂಪು ಪ್ರಕ್ರಿಯೆಯ ಆಧಾರದ ತಳಹದಿಯನ್ನಾಧರಿಸಿ. ಇಲ್ಲಿ ಗುಂಪಿನ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನದೇ ಆದ ಕೌಶಲವನ್ನು ವ್ಯಕ್ತಪಡಿಸುವ ಮೂಲಕ ಶ್ರಮಿಸಬೇಕು ಮತ್ತು ಕ್ರಿಯಾಶೀಲವಾಗಿ ಭಾಗವಹಿಸಬೇಕು. ಆಗ ಮಾತ್ರ ತಮ್ಮ ಗುರಿ ಸಾಧಿಸಲು ಸಾಧ್ಯ. ಗುಂಪಿನ ಏಕ ವ್ಯಕ್ತಿಯು ನಿರಾಸಕ್ತಿ ತೋರಿಸಿದರೆ ಅದು ಆ ಗುಂಪಿನ ಮೇಲೆ ಪ್ರಭಾವ ಬೀರುವುದು. ಇಲ್ಲಿ ಗುಂಪಿನ ಎಲ್ಲ ವಿದ್ಯಾರ್ಥಿಗಳ ನಡುವೆ ಅನ್ಯೋನ್ಯ ಕ್ರಿಯೆ ಅತ್ಯವಶ್ಯಕವಾಗಿದೆ. 5. ಸಹಯೋಗ್ಯಯುತ ಮತ್ತು ಚಿಕ್ಕ ಗುಂಪಿನ ಕೌಶಲಗಳು, ಇಂಟರ್ಪರ್ಸ್ನಲ್ ಆ್ಯಂಡ್ ಸ್ಮಾಲ್ ಗ್ರೂಪ್ ಸ್ಕಿಲ್ಸ್. ಸಹಕಾರ ಆಧಾರಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಕೇವಲ ವಿಷಯ ಜ್ಞಾನ ಮಾತ್ರ ತಿಳಿಯುವುದಿಲ್ಲ, ಬದಲಾಗಿ ಸಹಯೋಗ್ಯಯುತ ಅಂತರ್ ಸಂಬಂಧಗಳ ಮೂಲಕ ಸಮೂಹದಲ್ಲಿ ಏಕೆ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಅಂಶವನ್ನು ಅರಿಯುವರು. ಜೊತೆಗೆ ನಾವೆಲ್ಲ ಒಂದೇ ಎಂಬ ಭಾವನೆ, ದೃಢ ತೀರ್ಮಾನ ಕೈಗೊಳ್ಳುವಿಕೆ, ಯೋಜನೆ, ಚಟುವಟಿಕೆ, ಮಾತಿನ ಕೌಶಲ, ಬರವಣಿಗಾ ಕೌಶಲ, ಪ್ರಶ್ನಿಸುವ ಕೌಶಲ ಮುಂತಾದ ಕೌಶಲವನ್ನು ಅರಿಯುವರು. ಸಹಭಾಗಿತ್ವ ಕಲಿಕೆಯ ಅನುಕೂಲತೆಗಳು: ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗುತ್ತಾರೆ. ಇದು ವಿದ್ಯಾರ್ಥಿಗಳಲ್ಲಿ ಸ್ವಯಂ ಗೌರವವನ್ನು ನಿರ್ಮಿಸುತ್ತದೆ. ಇದು ಸಾಮಾಜಿಕ ಕೌಶಲವನ್ನು ಅಭಿವೃದ್ಧಿಪಡಿಸುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಆತಂಕವನ್ನು ಕಡಿಮೆ ಮಾಡುತ್ತದೆ. ಇದು ವಿದ್ಯಾರ್ಥಿಗಳ ನಡುವೆ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಕಲಿಕೆಯು ಆಸಕ್ತಿದಾಯಕವಾಗುತ್ತದೆ. ವಿದ್ಯಾರ್ಥಿಗಳು ಕಲಿಕೆಯ ಮನೋಭಾವವನ್ನು ಬೆಳೆಸುತ್ತಾರೆ. ಇದು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಕೌಶಲ್ಯವನ್ನು ಉತ್ತೇಜಿಸುವಲ್ಲಿ ಸಹಾಯ ಮಾಡುತ್ತದೆ. ಪ್ರಜಾಪ್ರಭುತ್ವದ ಸಮಾಜದಲ್ಲಿ ವಾಸಿಸಲು ಮತ್ತು ಸರಿಹೊಂದಿಸಲು ಇದು ಸಹಾಯಕವಾಗಿದೆ. ಇದು ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿದೆ. ವಿದ್ಯಾರ್ಥಿಗಳು ಪರಸ್ಪರ ಕಲಿಯಲು ಸಹಾಯಕವಾಗಿದೆ. ಆಳವಾಗಿ ವಿಷಯ ಜ್ಞಾನವನ್ನು ಪಡೆಯಲು ಈ ವಿಧಾನ ಸಹಕಾರಿಯಾಗಿದೆ. ಕೆಲಸದ ನೈಜ ವಾತಾವರಣ ಉಂಟಾಗುತ್ತದೆ. ಇದು ಕಲಿಕಾ ಸಾಮರ್ಥ್ಯವನ್ನು ಸಮೃದ್ಧಗೊಳಿಸುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಸಂವಹನ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಸಹಭಾಗಿತ್ವ ಕಲಿಕೆಯ ಮಿತಿಗಳು: ಸಹಕಾರ ಕಲಿಕಾ ವಿಧಾನವು ಎಲ್ಲ ವಿಷಯಗಳಿಗೆ ಸೂಕ್ತವಲ್ಲ. ಇದು ಎಲ್ಲ ಮಟ್ಟದ ವಿದ್ಯಾರ್ಥಿಗಳಿಗೆ ಸೂಕ್ತವಲ್ಲ. ಶಿಕ್ಷಕರಿಗೆ ಕೆಲಸದ ಹೊರೆ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳದಿದ್ದರೆ ಸಮಯವು ವ್ಯಯವಾಗಬಹುದು. ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರ ನಿಯಂತ್ರಣ ಇಲ್ಲದಂತಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆಯಲ್ಲಿ ಕೊರತೆ. ಉಪಸಂಹಾರ: ಸಹಕಾರ ಆಧಾರಿತ ಕಲಿಕೆಯು ಸಾಮಾಜಿಕ ಕಲಿಕೆ ಹೆಚ್ಚಿಸಲು ಬಳಸುವ ಚಟುವಟಿಕ ಆಧಾರಿತ ಬೋಧನಾ ವಿಧಾನವಾಗಿದ್ದು, ಇದರಲ್ಲಿ ವಿದ್ಯಾರ್ಥಿಗಳನ್ನು ಗುಂಪುಗಳನ್ನಾಗಿ ಮಾಡಿ ಕಲಿಸುವ ಪ್ರಯತ್ನ ಮಾಡಲಾಗುತ್ತದೆ.